ವೀಕ್ಷಕರೇ, ಇದು ಆರ್ಸಿಸಿ ವಾಹಿನಿ ಅರ್ಪಿಸುವ ಚುಟುಕು ರಸಪ್ರಶ್ನೆ ಕಾರ್ಯಕ್ರಮ. ನಾನು ನಿಮ್ಮ ಜ್ಞಾನೇಶ್. ನಮ್ಮ ಚುಟುಕು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಟ್ಟು 10 ಪ್ರಶ್ನೆಗಳಿರುತ್ತವೆ. ಕೊಟ್ಟಿರುವ ಅವಧಿಯ ಒಳಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ನೆನಪಿರಲಿ, ಕಮೆಂಟ್ ಮಾಡುವಾಗ ಕ್ವಶನ್ ನಂಬರನ್ನು ಹಾಕಿ ಆನ್ಸರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ವೀಕ್ಷಕರೇ, ಸ್ವಾಗತವು ನಿಮಗೆ ಆನ್ಸರ್ ಮಾಡಿ ಅವಧಿಯ ಒಳಗೆ. ಚುಟುಕು ರಸಪ್ರಶ್ನೆಯ ಮೊದಲನೇ ಪ್ರಶ್ನೆ ಅಂತರ್ಜಾಲ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 10 ಸೆಕೆಂಡುಗಳು ಮಾತ್ರ. ಈ ಪ್ರಶ್ನೆಗೆ ನೀವು ಇಂಟರ್ನೆಟ್ಟನ್ನು ನೋಡಿ ಆನ್ಸರ್ ಮಾಡಬಹುದು. ಪ್ರಶ್ನೆ ಹೀಗಿದೆ: ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಸಂಸ್ಕೃತವನ್ನು ಮಾತನಾಡುವ ಊರು ಯಾವುದು? ನಿಮ್ಮ ಆಯ್ಕೆಗಳು: 1 ಪುತ್ತೂರು, 2 ಬೀರೂರು, 3 ಮತ್ತೂರು, 4 ಮಾಲೂರು. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಆಯ್ಕೆ 3, ಮತ್ತೂರು. ಚುಟುಕು ರಸಪ್ರಶ್ನೆಯ ಎರಡನೇ ಪ್ರಶ್ನೆ ಪದಾನ್ವೇಷಣೆ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಪ್ರಶ್ನೆ ಹೀಗಿದೆ: ತೆಂಗಿನ ಚಿಪ್ಪನ್ನು ಹೀಗೂ ಕರೆಯಬಹುದು, ಇದು 3 ಅಕ್ಷರಗಳನ್ನು ಹೊಂದಿರುವ ಪದ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಗೆರಟೆ. ಚುಟುಕು ರಸಪ್ರಶ್ನೆಯ ಮೂರನೇ ಪ್ರಶ್ನೆ ಗಾನಪದ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಇಲ್ಲಿ ನಾವು ಕನ್ನಡ ಚಿತ್ರಗೀತೆಯ ಸಾಲೊಂದನ್ನು ಹಾಡ್ತೀವಿ. ಬಿಟ್ಟಿರುವ ಪದವನ್ನು ಗುರುತಿಸಿ. ಪ್ರಶ್ನೆ: ಶೃಂಗಾರದ ಸಂಗೀತದ ಸ್ವರ ಮೂಡುತ್ತಲಿರೆ, ಅನುರಾಗದ ಡ್ಯಾಶ್ ಎದೆ ಹಾಡುತ್ತಲಿರೆ. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಅನುರಾಗದ ನವಪಲ್ಲವಿ ಎದೆ ಹಾಡುತ್ತಲಿರೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಧವಿ ಅಭಿನಯದ ಜೀವನ ಚೈತ್ರ ಚಿತ್ರದ ಹಾಡು. ಚುಟುಕು ರಸಪ್ರಶ್ನೆಯ ನಾಲ್ಕನೇ ಪ್ರಶ್ನೆ ಗಣಿತಜ್ಞಾನ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಈ ಲೆಕ್ಕವನ್ನು ಪೂರ್ಣಗೊಳಿಸಿ. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ 3. ಚುಟುಕು ರಸಪ್ರಶ್ನೆಯ ಐದನೇ ಪ್ರಶ್ನೆ ಚಿತ್ರದಲ್ಲಿ ಹುಡುಕಾಟ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಇಲ್ಲಿ ನಾವು ಕೆಲವು ಚಿತ್ರಗಳನ್ನು ತೋರಿಸ್ತೀವಿ. ಈ ಚಿತ್ರಗಳನ್ನು ಜೋಡಿಸಿ ಕಾಶಿನಾಥ್ ಅಭಿನಯಿಸಿರುವ ಚಲನಚಿತ್ರವನ್ನು ಗುರುತಿಸಿ. ನಿಮ್ಮ ಸಮಯ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಲವ್ ಮಾಡಿ ನೋಡು. ಚುಟುಕು ರಸಪ್ರಶ್ನೆಯ ಆರನೇ ಪ್ರಶ್ನೆ ಸರಿಯಾದ ರೂಪ.
ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 10 ಸೆಕೆಂಡುಗಳು ಮಾತ್ರ. ಇಲ್ಲಿ ನಾವು 4 ಆಯ್ಕೆಗಳನ್ನು ನೀಡ್ತೀವಿ. ಸರಿಯಾದ ಪದವನ್ನು ಗುರುತಿಸಿ. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಆಯ್ಕೆ 2, ಮೃತ್ಯುಂಜಯ. ಚುಟುಕು ರಸ ಪ್ರಶ್ನೆಯ 7ನೇ ಪ್ರಶ್ನೆ, ದಾರಿಯ ಉದಯ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 15 ಸೆಕೆಂಡುಗಳು. ಇಲ್ಲಿ ಮೊಟ್ಟೆಗೆ ಕಾವು ಕೊಡಲು ಕೋಳಿಗೆ ಸಹಾಯ ಮಾಡಿ. ಸರಿಯಾದ ಉತ್ತರ ದಾರಿ 1. ಚುಟುಕು ರಸ ಪ್ರಶ್ನೆಯ 8ನೇ ಪ್ರಶ್ನೆ, ಒಗಟು. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಪ್ರಶ್ನೆ ಹೀಗಿದೆ: ಸಾಗರ ಪುತ್ರ ಸಾರಿನ ಮಿತ್ರ. ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಉಪ್ಪು. ಚುಟುಕು ರಸ ಪ್ರಶ್ನೆಯ 9ನೇ ಪ್ರಶ್ನೆ, ವಿಸ್ತರಿಸಿ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 20 ಸೆಕೆಂಡುಗಳು. ಪ್ರಶ್ನೆ: ಇದು ಕುಮಾರ ಬಂಗಾರಪ್ಪ ಅಭಿನಯಿಸಿದ ಚಿತ್ರ. ಅ ಪ್ರೇ. ಸರಿಯಾದ ಉತ್ತರ ಅಮರ ಪ್ರೇಮ. ಚುಟುಕು ರಸ ಪ್ರಶ್ನೆಯ ಈ ದಿನದ ಕೊನೆಯ ಪ್ರಶ್ನೆ ಗಮನಿಸಿ. ಈ ಪ್ರಶ್ನೆಗೆ ನಿಮಗೆ ಸಿಗುವ ಕಾಲಾವಕಾಶ 15 ಸೆಕೆಂಡುಗಳು. ಪ್ರಶ್ನೆ: ಕೆಂಪು ಬಣ್ಣದ ಮೊಟ್ಟೆ ಯಾವ ಚೌಕದಲ್ಲಿದೆ? ನಿಮ್ಮ ಕಾಲಾವಕಾಶ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸರಿಯಾದ ಉತ್ತರ ಚೌಕ 6. ವೀಕ್ಷಕರೇ, ಚುಟುಕು ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಾಳೆ ಇಷ್ಟೇ ಹೊತ್ತಿಗೆ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮುಂದೆ ಹಾಜರಾಗ್ತೀನಿ. ನಮ್ಮ ಚುಟುಕು ರಸಪ್ರಶ್ನೆ ಕಾರ್ಯಕ್ರಮನ ದಿನ ನೋಡಿ, ಎಂಜಾಯ್ ಮಾಡ್ತಾ ಆನ್ಸರ್ ಮಾಡಿ. ನಮಸ್ತೆ. ವೀಕ್ಷಕರೇ, ನಮ್ಮ ಚಾನಲ್ RCC ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.